ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆ ಮತ್ತು ಮುಂಬರುವ ಎಲ್ಲ ಸಂಚಿಕೆಯಲ್ಲಿ ಕೂಡ ನರಸಿಂಹರ ಮತ್ತೊಂದು ಅವತಾರ ಆದಂಥ ಮಾಲೋಲ ನಾರಸಿಂಹ ಅದಕ್ಕೆ ಇನ್ನೊಂದು ಹೆಸರು ನಾರಸಿಂಹ ಅನ್ನೋ ಒಂದು ಅವತಾರದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಮಂತ್ರವನ್ನು ನಿಮ್ಮೊಂಜಿಗೆ ಹಂಚಿಕೊಂಡು ಅದರ ಪ್ರಯೋಜನಗಳೇನು ಅದರ ಲಾಭಗಳೇನು ಅಂತ ಹಲವಾರು ಉದಾಹರಣೆಗಳ ಮೂಲಕ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಇರಡನೇ ಕಶ್ಯಪು ಬಹಳ ಅಹಂಕಾರ ಮದ ಗರ್ವದಿಂದ ಇಡೀ ಭೂಮಂಡಲಕ್ಕೇ ನಾನೇ ದೇವರು ನಾನೇ ಭಗವಂತ ಅಂತ ಹೇಳಿ ಋಷಿಗಳು ಹೋಮ ಮಾಡ್ತಿದ್ರೆ ಆ ಹೋಮವನ್ನು ಹಾಳು ಮಾಡ್ತಿದ್ದ ನನ್ನ ಬಗ್ಗೆ ಹೋಮ ಮಾಡಿ ಯಾರೋ ಎಲ್ಲೋ ವೈಕುಂಠ ಕೈಲಾಸ ಬ್ರಹ್ಮಲೋಕದಿರೋ ದೇವತೆಗಳಿಗೆ ಪೂಜೆ ಮಾಡಬೇಡಿ ದೇವಾಲಯಗಳನ್ನು ನಾಶ ಮಾಡ್ತಿದ್ದ ಯಾರು ದೇವಾಲಯಗಳನ್ನು ಕಟ್ಟಬೇಡಿ ನನ್ನ ದೇವಾಲಯವನ್ನು ಮಾಡಿ ನನ್ನನ್ನೇ ವಿಗ್ರಹ ರೂಪದಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದ ಎರಣ್ಯ ಯಜ್ಞ ಹೋಮಗಳನ್ನು ನಾಶ ಮಾಡ್ತಿದ್ದ ದೇವಾಲಯಗಳನ್ನು ಧ್ವಂಸ ಮಾಡ್ತಿದ್ದ ಎರಣ್ಣ್ಯ ತನ್ನ ಧರ್ಮವನ್ನು ಮೀರಿ ಹೋಗಿ ಅಧರ್ಮದಲ್ಲಿ ನಡೀತಾ ಇದ್ದ ಅವನಿಗೆ ಆತ್ಮಜ್ಞಾನ ಶರೀರ ಶುದ್ಧಿಯಾಗಲಿ ಅಂಥೇಳಿ ಶ್ರೀಮನ್ನಾರಾಯಣ ನರಸಿಂಹ ರೂಪದಲ್ಲಿ ಅವತರಿಸಿ ಆತನಿಗೆ ಒಂದು ಮೋಕ್ಷಕ್ಕೆ ಧಾರಿ ಮಾಡಿಕೊಡ್ತಾರೆ ಹಿರಣ್ಯ ಕಶಪು ಭಗವಂತನಿಗೆ ಶರಣಾಗಿದ್ದರೆ ಅವನು ಖಂಡಿತ ಇವತ್ತುವರೆಗೂ ಜೀವಂತವಾಗಿರ್ತಿದ್ದ ಹಿರಣ್ಯ ಕಶಪು ಆದರೆ ಅವನಿಲ್ಲಿದ್ದಂಥ ಗರ್ವ ರೂಪಮದ ಯೌವನ ಮದ ಧನಮದ ವಿದ್ಯಾಮದ ಜ್ಞಾನಮದ ಇವೆಲ್ಲದಿಂದ ಅವನ ಮದ ಅವನ ಅಹಂಕಾರ ಅವನನ್ನೇ ತಿಂದುಬಿಡುತ್ತೆ ಹೀಗಾಗಿ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಈ ರೂಪಮದ ಹಣಮದ ಜ್ಞಾನಮದ ಜಾತಿ ಮದ ರೂಪಮದ ವರ್ಣಭೇದ ಎಲ್ಲವನ್ನು ಬಿಟ್ಟು ಯಾವುದೂ ಶಾಶ್ವತಿಲ್ಲ ಅನ್ನೋ ಭಾವನೆಯಲ್ಲಿ ಈ ವರ್ಷ ನಾವು ನಮ್ಮ ಜೀವನ ಶೈಲಿಯನ್ನು ಪ್ರಾರಂಭ ಮಾಡೋಣ ಭಗವಂತನಿಗೆ ಬೇಕಾಗಿರೋದು ನಮ್ಮಿಂದ ಕೇವಲ ಒಂದು ಪ್ರೀತಿ ಶ್ರದ್ಧೆಯಿಂದ ತೋರುವಂಥ ಒಂದು ಪ್ರೀತಿ ಗೌರವ ಆತನಿಗೆ ಒಂದು ಅರ್ಚನೆ ಆಗಲಿ ಆರತಿ ಆಗಲಿ ಹೋಮ ಆಗಲಿ ಅಥವಾ ವಜ್ರ ವೈಡೂರ್ಯವಾಗಲಿ ಆತನಿಗೆ ಬೇಕಾಗಿಲ್ಲ ಯಾಕೆಂದರೆ ಜಗತ್ತಿನಲ್ಲೆಲ್ಲ ಅವನೇ ಸೃಷ್ಟಿ ಮಾಡಿರೋದು ಅವನು ಸೃಷ್ಟಿ ಮಾಡಿಕೊಟ್ಟಿದ್ದನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ ನಾವು ಒಂದು ಸಣ್ಣ ಇರುವ ಸೃಷ್ಟಿ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಗಾಳಿ ಕೊಟ್ಟಿದ್ದಾನೆ ಚಂದ್ರ ಸೂರ್ಯ ನೀರು ಬೆಳಕು ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಸೃಷ್ಟಿ ಮಾಡಿದರೆ ನಾವು ಏನು ಸೃಷ್ಟಿ ಮಾಡಿಲ್ಲ ಆ ಸೃಷ್ಟಿ ಮಾಡಿದ್ರೆ ಎಂಜಾಯ್ ಮಾಡ್ತಾಯಿದ್ವಿ ಎಂಜಾಯ್ ಮಾಡುವಾಗ ಅನುಭವಿಸುವಾಗ ಇದು ನಂದು ಇದು ಅವನು ಇವೆಲ್ಲವೂ ನಂದೇ ಅನ್ನೋ ಗರ್ವ ಅಹಂಕಾರ ಮದದಿಂದ ಇವತ್ತಿನ ಜೀವನ ನಡೆಸಿ ನಾವು ಸುಖವನ್ನು ಪಡೆದೆ ಇನ್ನೊಬ್ರಿಗೂ ಕೂಡ ಸುಖ ಕೊಡದೇನೆ ನಾವು ಹಾಳಾಗ್ತಾ ಇದ್ದೀವಿ ಈ ಜಯ ಸಂವತ್ಸರ ಈ ಹೊಸ ವರ್ಷ ನಾವು ವಿಜಯ ಸಂವತ್ಸರ ಜಯ ಸಂವತ್ಸರ ಕಾಲಿಟ್ಟಿದ್ದೀವಿ ಈ ಎಲ್ಲರ ಜೀವನದಲ್ಲೂ ಕೂಡ ತಾವು ಮಾಡೋ ಒಂದೊಳ್ಳೆ ಕಾರ್ಯ ಜಯಶೀಲವಾಗಲಿ ಸಕ್ಸಸ್ ಆಗಲಿ ಅನ್ನೋದೇ ನಮ್ಮ ಅಭಿಲಾಷೆ ಹಾಗೂ ಜೀ ಕನ್ನಡ ವಾಹಿನ ಪರವ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತಾ ನಾನು ಒಂದು ಸಣ್ಣ ಮಾಲೋಲ ನಾರಸಿಂಹರ ಬಗ್ಗೆ ಏಕೆ ಅವತಾರ ಆಯಿತು ಯಾವ ದೃಷ್ಟಿಗೋಸ್ಕರ ಅವತಾರ ಆಯಿತು ಅನ್ನೋದನ್ನು ತಿಳಿಸ್ ಇಷ್ಟಪಡ್ತೀನಿ ರೌದ್ರ ನಾರಸಿಂಹ ಪೂರ್ವ ದಿಕ್ಕಿನ ಹೋದಾಗ ರೌದ್ರನಾರಸಿಂಹವಾಗಿ ಅವತರಿಸ್ತಾರೆ ಅವರು ಪಾವನ ನಾರಸಿಂಹ ಅಂತ ಕೂಡ ಕರೀತಾರೆ ಆ ರೌದ್ರ ಅಥವಾ ಪಾವನ ನಾರಸಿಂಹ ಬುಧಗ್ರಹಕ್ಕೆ ಅಧಿಪತಿ ಹಾಗೆ ಹಿರಣ್ಯಾಕ್ಷಿ ಹಿರಣ್ಯ ಕೊಲ್ಲಬೇಕು ಅಂತ ಹೋದಾಗ ಹಿರಣ್ಯ ದಕ್ಷಿಣ ಭಾಗಕ್ಕೆ ಬಂದಾಗ ವಿಧಾರಣ ನಾರಸಿಂಹ ಅಥವಾ ನಾರಸಿಂಹರಾಗಿ ಆತನನ್ನು ಹಿಡಿಯೋಕೆ ಹೋಗ್ತಾರೆ ಆ ನಾರಸಿಂಹ ಅಥವಾ ವಿಧಾರಣ ನಾರಸಿಂಹ ಚಂದ್ರಗ್ರಹಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗೆ ಹಿರಣ್ಯ ಹಾಗೆ ಪೂರ್ವದಿಂದ ದಕ್ಷಿಣದ ಓಡಾಡ್ಸ್ಕೊಂಡು ಬರ್ತಾ ಅದನ್ನು ಹಿಡಿಯಬೇಕು ಅವನನ್ನು ಕೊಲ್ಲಬೇಕು ಅಂತೇಳಿ ಪಶ್ಚಿಮ ದಿಕ್ಕಿಗೆ ಬರ್ತಾರೆ ಹಿರಣ್ಯ ಕಶಪು ಆ ಪಶ್ಚಿಮ ದಿಕ್ಕಕ್ಕೂ ಅವನು ಹಿಡಿಬೇಕು ಅಂತ ಹೋದಾಗ ಹಿರಣ್ಯ ಕಶಪು ಮಾಯಾ ವಿ ಮಾಯಾ ಆಗಿಬಿಡ್ತಾನೆ ಹಲವಾರು ತಂತ್ರವಿದ್ಯೆಗಳಿಂದ ನರಸಿಂಹನ ಸೋಲ್ಸೋಕ್ಕೆ ಭಾಳಷ್ಟು ಪ್ರಯತ್ನ ಪಡ್ತಾನೆ ಪಶ್ಚಿಮ ದಿಕ್ಕಿಗೆ ಬಂದಾಗ ನರಸಿಂಹರು ಅವನನ್ನು ಹಿಡಿಬೇಕು ಅಂತ ಅಂದಾಗ ಆಗ ಅಲ್ಲಿ ಅವರು ತೋರಿಸಿದಂಥ ಒಂದು ಕೋಪ ಆ ಭಂಗಿ ಅವರ ಮನಸ್ಸಿಲ್ಲಾದಂಥ ಉದ್ವೇಗವನ್ನೇ ಮಾಲೋಲ ಅಂತ ಹೇಳ್ತಾರೆ ಆ ಮಾಲೋಲ ನಾರಸಿಂಹ ಅಂತ ಕರೀತಾರೆ ಈ ಪಶ್ಚಿಮ ದಿಕ್ಕಕ್ಕೆ ಬಂದಾಗ ಅದಕ್ಕೆ ಇನ್ನೊಂದು ಹೆಸರು ನಾರಸಿಂಹ ಅಂತೇಳಿ ಈ ಮಾಲೋಲ ನಾರಸಿಂಹ ನಾರಸಿಂಹ ಈ ಎರಡೂ ಒಂದೇ ಹೆಸರು ಅದಕ್ಕೆ ಅಧಿಪತಿ ಶುಕ್ರಗ್ರಹ ಮನುಷ್ಯನಿಗೆ ಸಕಲ ಐಶ್ವರ್ಯವೂ ಪ್ರಾಪ್ತಿಯಾಗೋದು ಶುಕ್ರನಿಂದ ಗುರುವಿನ ದಶೆ ಮತ್ತೆ ಶುಕ್ರನ ದಶೆ ಇದ್ದಾಗಲೇ ಅಖಂಡವಾದಂಥ ಶಾಶ್ವತವಾದಂಥ ಐಶ್ವರ್ಯ ಸುಖ ಶಾಂತಿ ಲಭ್ಯ ಆಗೋದು ಆದ್ದರಿಂದ ಯಾರು ಈ ಮಾಲೋಲ ನಾರಸಿಂಹರನ್ನು ಜಪ ಮಾಡ್ತಾರೋ ಅವರಿಗೆ ಸುಖ ಶಾಂತಿಯನ್ನು ಕೊಡಲಿಕ್ಕೆ ಸದಾ ಕಾಯ್ತಾ ಇರ್ತಾರಂತೆ ಈ ನರಸಿಂಹರು ಕೂಡ ಹೀಗೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯಕ್ಕೆ ಹಿರಣ್ಯ ಕಶಪನ್ನೇ ತಗೊಳ್ಳೋಣ ಯುಗ ಯುಗಗಳಿಂದಲೂ ಕೂಡ ಮನುಷ್ಯನಲ್ಲಿ ಗರ್ವ ಅಹಂಕಾರ ಮದದಿಂದ ರಾಜ್ಯವನ್ನು ಆಳಿ ಕೊನೆಗೆ ಅವರು ಹೆಸರಿಳಿದು ಹುಟ್ಟೋಗಿದ್ದಾರೆ ಇವತ್ತಿನ ದಿವಸ ಯಾರು ಶಾಂತಿ ಸಹನೆಯಿಂದ ತಗ್ಗಿ ಬಗ್ಗಿ ಬಾಳ್ತವ್ರೋ ಅವ್ರನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಯಾರು ಗರ್ವ ಅಹಂಕಾರ ಮದದಿಂದ ಮೆರೆದಂಥವರು ಇವತ್ತು ಅವರು ಫೋಟೋನಿಟ್ಟು ಪೂಜೆ ಮಾಡಲು ಅವ್ರ ಹೆಸರು ಕೂಡ ನಾವು ಹೇಳಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಜಗತ್ತಿನಲ್ಲಿ ಏನಿಲ್ಲ ಅಂದರೂ ಬದುಕ್ಬೋದು ಆದರೆ ಗರ್ವ ಇತ್ತು ಅಂದರೆ ಬದುಕೋದು ಕಷ್ಟ ಅದಕ್ಕೆ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ನಾವೆಲ್ಲ ಒಂದು ಸಂಕಲ್ಪ ಮಾಡೋಣ ನಮ್ಮಲ್ಲಿರತಕ್ಕಂಥ ಅಹಂಕಾರ ಮದ ಗರ್ವವನ್ನು ಬಿಟ್ಬಿಡೋಣ ಇವತ್ತು ದಿವಸ ಮನುಷ್ಯ ಹೋರಾಟ ಮಾಡ್ತಿದ್ದೋ ಐಶ್ವರ್ಯಕ್ಕೋಸ್ಕರ ಅಷ್ಟೇ ಬೇರೆ ಸುಖಕ್ಕೂ ಇಲ್ಲ ಹಾಗಾದರೆ ಈ ಸಂಪತ್ತು ಮದ ಐಶ್ವರ್ಯ ಮದವನ್ನು ಬಿಡಬೇಕು ಅನ್ನೋದಕ್ಕೆ ನಾನು ನಿಮಗೊಂದು ಸಣ್ಣದಾದ ಒಂದು ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಭರತಖಂಡದಲ್ಲಿ ಒಬ್ಬ ಮಹಾನ್ ಚಕ್ರವರ್ತಿ ಮಹಾನ್ ಚಕ್ರವರ್ತಿಯಿಂದ ಹಲವಾರು ರಾಜ್ಯಗಳನ್ನು ಸೋಲಿಸಿ ಆ ರಾಜ್ಯದ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ತಗೊಂಡು ಭಾಳ ಜೋರಾಗಿ ಚಕ್ರವರ್ತಿಯಾಗಿ ಮೆರೆತಿದ್ದಂಥ ಒಬ್ಬ ಮಹಾರಾಜ ಮಹಾಗರ್ವಿಷ್ಠ ಮಹಾ ಅಹಂಕಾರದಲ್ಲಿ ದುರಂಕಾರದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದಾನೆ ಇಡೀ ಭೂಮಂಡಲವನ್ನೇ ಸೋಲಿಸಿದ್ದೀನಿ ನಾನು ರಾಜ ಮಹಾರಾಜರೆಲ್ಲ ಸೋಲಿಸಿ ಅವರು ನನ್ನ ಕಾಲಿಗೆ ಕ್ಷಮೆ ಕೇಳಿ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದಾರೆ ಇನ್ನೇನು ಬೇಕು ಈ ಜಗತ್ತಿನಲ್ಲಿ ನಾನೇ ಸರ್ವಸ್ವ ಅನ್ನೋ ಅಹಂಕಾರದಿಂದ ಮದದಿಂದ ರಾಜ್ಯ ಇದ್ದಾನೆ ಈ ರಾಜ್ಯ ಒಮ್ಮೆ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ರಾಜನಿಗೆ ಇಷ್ಟು ದುರಂಕಾರ ಬಂದಾಗ ಪ್ರಜಾಪಾಲಕ ಪ್ರಜೆಗಳನ್ನು ಕಾಪಾಡುವಂಥ ನಾಯಕನಲ್ಲೇ ಎಷ್ಟು ಅಹಂಕಾರ ಬಂದಾಗ ಅಧರ್ಮ ಸೃಷ್ಟಿಯಾಗಿಬಿಡುತ್ತೆ ಜಗತ್ತಿನಲ್ಲಿ ಇದನ್ನೆಲ್ಲ ಗಮನಿಸ್ತಾದಂಥ ಒಬ್ಬ ಸನ್ಯಾಸಿ ಕಾಡಿಂದ ಹೊರಗೆ ಬರ್ತಾನೆ ಬಂದು ಈ ರಾಜನ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಪ್ರವೇಶ ಮಾಡ್ತಾರೆ ಯಾರದೋ ಮುಖಾಂತರ ರಾಜನಿಗೆ ಮಾಹಿತಿ ಹೋಗುತ್ತೆ ಯಾವುದೋ ಒಬ್ಬ ಮಹಾನ್ ಋಷಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿದ್ದಾನೆ ಮಹಾಪ್ರಭು ಅಂತ ಕೇಳ್ತಾರೆ ಹಾಗೇನು ಹಾಗಾದರೆ ಆ ಸನ್ಯಾಸಿನ ನನ್ನ ದರ್ಭ ಹಾಲಿಗೆ ಕರ್ಕೊಂಡು ಬನ್ನಿ ಅಂತ ದರ್ಬಾರ್ ಹಾಲಿಗೆ ಅವರನ್ನು ಕರ್ಕೊಂಡು ಬರ್ತಾರೆ ರಾಜ ಭಟ್ರು ರಾಜ ಎಂದಿನಂತೆ ಮಾಮೂಲಿನಂತೆ ಒಬ್ಬ ಸನ್ಯಾಸಿ ಅಲ್ವಾ ನಾನು ಸಕಲ ಐಶ್ವರ್ಯ ಹೊಂದಿರುವಂಥ ಚಕ್ರಾಧಿಪತಿ ಇವರೊಬ್ಬ ಕಾಡಿನಲ್ಲಿ ವಾಸ ಮಾಡೋಬ್ಬ ತಪಸ್ಸು ಒಬ್ಬ ಸಾಧು ಇವನಿಗೆ ಏಕೆ ನಾನು ಮರ್ಯಾದೆ ಕೊಡಬೇಕು ಅಂತ ಕೂತಲ್ಲೇ ಸುಮ್ಮನೆ ನಮಸ್ಕಾರ ಕೂತ್ಕೊಳ್ಳಿ ಅಂದ್ಬಿಡ್ತಾನೆ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ ಗುರುಗಳಿಗೆ ಯಾವ ವ್ಯಕ್ತಿ ಗುರುಗಳು ಬಂದಾಗ ಎದ್ದು ನಿಂತು ನಮಸ್ಕಾರ ಸಿಲ್ವೋ ಅವನು ಕಾಗೆ ಆಗಿ ಉಡ್ತಾನೆ ಕಾಗ ಜನ್ಮಕ್ಕೆ ಹೋಗ್ತಾನೆ ಇಂಥೊಬ್ಬ ರಾಜನ ಆಸ್ಥಾನಕ್ಕೆ ಗುರುಗಳು ಹುಡ್ಕೊಂಡು ಬಂದಿದ್ದಾರೆ ಆದರೂ ಎದ್ದು ನಿಂತು ನಮಸ್ಕರಿಸಲಿಲ್ಲ ಏನು ಸ್ವಾಮಿ ತಾವು ನಮ್ಮನ್ನು ಭೇಟಿ ಮಾಡಕ್ಕೆ ಬಂದಿದ್ದೀರಂತೆ ನನ್ನಿಂದ ಏನಾರು ನಿಮಗೆ ಒಳ್ಳೆಯದಾಗಬೇಕಾ ಅನುಕೂಲ ಆಗಬೇಕಾ ಅಂತ ಕೇಳ್ತಾರೆ ಆಗ ರಾಜ ನನ್ನಿಂದ ಏನೂ ಅನುಕೂಲ ಆಗಬೇಕಾಗಿಲ್ಲ ಅಥವಾ ನಿಮ್ಮಿಂದಲೂ ಕೂಡ ನನಗೆ ಅನುಕೂಲ ಆಗಬೇಕಾಗಿಲ್ಲ ಯಾಕೋ ನನಗೆ ರಾಜ್ಯದಲ್ಲಿ ಜಗತ್ತಿನಲ್ಲಿ ದೇಶದಲ್ಲಿ ಅಧರ್ಮ ತಾಡವಾಡ್ತಾ ಇದೆ ಅದನ್ನು ಕಮ್ಮಿ ಮಾಡಬೇಕು ಅನ್ನೋದೇ ನನಗೆ ಚಿಂತನೆ ಆಗಿದೆ ಆದರೂ ಕೂಡ ನನ್ನ ಕೈಲಾದ ಮಟ್ಟಿಗೆ ಈ ಜಗತ್ತಿನಲ್ಲಿ ಒಳ್ಳೆ ಕಲ್ಯಾಣ ಆಗುವಂಥ ಹೋಮ ಹವನಗಳ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೌದೇನು ಭಾಳ ಸಂತೋಷ ಅಂತ ರಾಜ ಅವರ ಗರ್ವದಲ್ಲಿ ಹೇಳಿಬಿಡ್ತಾನೆ ಯಾಕೆಂದರೆ ನಾನು ಜಪ ತಪ ಏನೂ ಮಾಡ್ದೇನೆ ಇಷ್ಟೆಲ್ಲ ಕೋಟ್ಯಾಂತ ಲಕ್ಷಾಂತರ ಆಸ್ತಿ ಹೊಂದಿದ್ದೀನಿ ಇಡೀ ಜಗತ್ತನ್ನೇ ನಾನು ಚಕ್ರವರ್ತಿಯಾಗಿದ್ದೀನಿ ನಾನು ಯಾವ ತಪಸ್ಸು ಮಾಡಬೇಕಾಗಿಲ್ಲ ಅನ್ನೋ ಮಂದ ಬುದ್ಧಿಯಲ್ಲಿ ಉಡಾಫೆನಲ್ಲಿ ಆ ಗುರುಗಳಿಗೆ ಅವಮಾನ ಮಾಡಿಬಿಡ್ತಾನೆ ಆದರೂ ಕೂಡ ಗುರುಗಳೇ ಕೂತ್ಕೊಳ್ಳಿ ಏನಾದರೂ ಇದ್ದರೆ ಹೇಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಕೇಳ್ತಾರೆ ಆಗ ಗುರುಗಳು ಏನಂತಾರೆ ಅಂದರೆ ನನಗೆ ಊಟ ಬೇಡ ಬಟ್ಟೆ ಬೇಡ ಅರಮನೆ ಬೇಡ ಐಶ್ವರ್ಯ ಬೇಡ ಆದರೆ ನೀನು ಮಹಾಚಕ್ರಾಧಿಪತಿ ಇಡೀ ಜಗತ್ತನ್ನೇ ಗೆದ್ದಂಥವನು ನನಗೊಂದು ಯೋಚನೆ ಆಗಿದೆ ನಿಮ್ಮಲ್ಲಿರೋ ಆಸ್ತಿ ಬೆಲೆ ಎಷ್ಟು ಅಂತ ತಿಳ್ಕೊಬೇಕಪ್ಪ ಅಂತ ಅಂದ್ಬಿಡ್ತಾರೆ ಜಗತ್ತಿನಲ್ಲಿ ಈ ರಾಜನೀತ ಪ್ರಶ್ನೆ ಯಾರೂ ಕೇಳೇ ಇಲ್ಲ ರಾಜ ನಿನ್ನ ಆಸ್ತಿ ಎಷ್ಟಪ್ಪ ನಿನ್ನ ಆಸ್ತಿನ ಬೆಲೆ ಎಷ್ಟು ಅಂತ ಕೇಳೇ ಇಲ್ಲ ಅಂತ ಒಬ್ಬ ಸಾಧು ಒಬ್ಬ ಸನ್ಯಾಸಿ ನಿನ್ನ ರಾಜ್ಯದಲ್ಲಿರತಕ್ಕಂಥ ನಿನ್ನ ಆಡಳಿತದಲ್ಲಿರತಕ್ಕಂಥ ಸಮಸ್ತ ಆಸ್ತಿ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ರಲ್ಲ ಅಂತಂದಾಗ ಒಂದು ಸಲ ಆಶ್ಚರ್ಯ ಆಗುತ್ತೆ ತುಂಬ ನಂತ್ಕೋತಾನೆ ಹೌದಲ್ವಾ ನನ್ನದು ಎಷ್ಟು ಕೋಟಿ ರೂಪಾಯಿ ಇದೆ ಎಷ್ಟು ಕೋಟ್ಯಾಂತ ಬೆಲೆ ಬಾಡುವ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳಿದೆ ನನಗೇ ಗೊತ್ತಿಲ್ಲ ನನ್ನ ರಾಜ್ಯ ಎಲ್ಲಿವರೆಗೂ ಇದೆ ಅಂತ ನನ್ನೇ ಅಳತೆ ಮಾಡಿ ನೋಡಿಲ್ಲ ನನಗೆ ಗೊತ್ತಿಲ್ಲ ನಾನು ಇನ್ನೂ ಮ್ಯಾಪೇ ರೆಡಿ ಮಾಡಿಲ್ಲ ಅಂಥದಲ್ಲಿ ಇವರೊಬ್ಬರು ಬಂದು ಕೇಳಿದ ತಕ್ಷಣ ನನಗೆ ಉತ್ತರ ಕೊಡೋಕೆ ಆಗ್ತೀವಲ್ಲ ಅಂತ ಈ ರಾಜ ಚಿಂತನೆ ಮಾಡ್ತಾನೆ ಆಗ ಹೇಳ್ತಾನೆ ಗುರುಗಳೇ ನಾನು ನಮ್ಮ ಫೈನಾನ್ಸ್ ಮಿನಿಸ್ಟ್ರಿಗೆ ಹೇಳಿ ನನ್ನ ಒಟ್ಟು ಆಸ್ತಿ ಎಷ್ಟಿದೆ ಅಂತ ಹೇಳಿ ಲೆಕ್ಕ ಹೇಳ್ತೀನಿ ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳ್ತಾನೆ ಹೌದಾ ಭಾಳ ಸಂತೋಷಪ್ಪ ಮಾಡು ನಾನು ಇನ್ನೂ ಸಲ ಮತ್ತೆ ಬಂದು ಭೇಟಿ ಮಾಡ್ತೀನಿ ಆಗ ಬಂದು ಭೇಟಿ ಮಾಡಿದ್ಮೇಲೆ ನಿನ್ನ ಒಟ್ಟು ಆಸ್ತಿ ಬೆಲೆ ಎಷ್ಟು ತಿಳಿಸ್ಬಿಟ್ರೆ ಸಾಕಪ್ಪ ಅಂತ ಹೇಳ್ತಾರೆ ಈ ಗುರುಗಳು ಆಗ ರಾಜ ಆಗಲಿ ಅಂತ ಹೇಳಿ ಒಪ್ಕೊಳ್ತಾನೆ ಮತ್ತೆ ಬರ್ತಾರೆ ಬಂದು ಕೇಳ್ತಾರೆ ರಾಜ ನಿನ್ನ ಆಸ್ತಿ ಎಷ್ಟಪ್ಪ ಬೆಲೆ ಬಾಳತ್ತೆ ಎಷ್ಟು ಕೋಟ್ಯಾಂತರ ಸಹಸ್ರ ಕೋಟಿಗಳು ನಿನ್ನ ಆಸ್ತಿ ಬೆಲೆ ಹೇಳಪ್ಪ ಅಂದಾಗ ಇನ್ನೂ ಲೆಕ್ಕ ಹಾಕ್ತಾನೇ ಇದ್ದಾರೆ ಗುರುಗಳೇ ಅಂತ ಕೇಳ್ತಾರೆ ಹೋಗಲಿ ಲೆಕ್ಕ ಹಾಕ್ಲಿ ಬಿಡಪ್ಪ ಆದರೆ ಈ ಸಲ ನನಗೆ ಯಾಕೋ ಒಂದು ಎರಡು ಪ್ರಶ್ನೆ ಕೇಳಬೇಕು ಅಂತ ಆಸೆ ಇದೆ ನಿನ್ನ ಹತ್ರ ಎರಡು ಪ್ರಶ್ನೆ ಕೇಳಲೇನಪ್ಪ ಅಂತ ಹೇಳ್ತಾರೆ ಗುರುಗಳು ರಾಜನಿಗೆ ಕೇಳಿ ಗುರುಗಳೇ ಅದೇನು ಪ್ರಶ್ನೆ ಕೇಳಿ ಆಗ ನೋಡಪ್ಪ ರಾಜ ನೀನು ಒಂದು ಸಲ ಮರುಭೂಮಿಗೆ ಹೋಗಿದ್ಯಾ ಅಂತ ಇಟ್ಕೊ ಆ ಮರುಭೂಮಿಲಿ ಒಂದು ಹಣ್ಣು ಸಿಗಲ್ಲ ಒಂದು ಊಟ ಸಿಗೋಲ್ಲ ಒಂದು ಹನಿ ನೀರು ಸಗೋದಿಲ್ಲ ಯಾವುದೋ ಉದ್ದೇಶಕ್ಕೋಸ್ಕರ ಮರುಭೂಮಿಗೆ ಹೋಗಿದ್ಯಾ ಏನೋ ಹುಡ್ಕೋಕೆ ಹೋಗಿದ್ಯಾ ಅಂತ ಇಟ್ಕೊ ಓಡಾಡಿ 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 ಆ ಮರುಭೂಮಿಲಿ ಸುಸ್ತಾಗಿ ಆ ಬಿಸಿಲಿಗೆ ನಿನ್ಗೇನು ಹೊಟ್ಟೆ ಶೀತ ಇದೆ ದಾಹ ಶುರುವಾಗ್ಬಿಟ್ಟಿದೆ ಕುಡಿಯೋಕ್ಕೆ ನೀರು ಬೇಕು ಆ ಮರುಭೂಮಿಯಲ್ಲಿ ಎಲ್ಲಿ ಹುಡುಕರು ಒಂದು ಹನಿ ನೀರು ಸಿಗೋದಿಲ್ಲ ಒಂದು ಹನಿ ನೀರು ಸಿಕ್ಕಿದ್ರೆ ನಿನ್ನ ಜೀವ ಬದುಕುತ್ತೆ ಒಂದು ಹನಿ ನೀರು ಸಿಕ್ಕಿಲ್ಲ ಅಂದರೆ ನಿನ್ನ ಪ್ರಾಣನ ಹೊರಟೋಗುತ್ತೆ ಅಂತಹ ಸಂದರ್ಭದಲ್ಲಿ ಅಂತಹ ಸನ್ನಿವೇಶದಲ್ಲಿ ನೀನು ನಿನ್ನ ಜೀವ ಉಳಿಸ್ಕೊಳ್ಕೊಬೇಕಾದ್ರೆ ಏನು ಮಾಡ್ತೀಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಗುರುಗಳು ರಾಜನಿಗೆ ಆಗ ರಾಜ ಯೋಚನೆ ಮಾಡ್ತಾನೆ ಹೌದಲ್ವ ಮರುಭೂಮಿಯಲ್ಲಿ ಒಂದು ಹನಿ ನೀರು ಸಿಗೋದಿಲ್ಲ ಅದಂತೂ ಖಂಡಿತ ಇನ್ನೇನು ಜೀವ ಹೋಗ್ತಾ ಇದೆ ಪ್ರಾಣ ಪಕ್ಷಿ ಹೋಗ್ತಿದೆ ಎಂದಾಗ ಒಂದು ಹನಿ ನೀರು ಸಿಕ್ಕರೆ ಸಾಕಲ್ಲ ನಾಲ್ಗೆ ತೇವ ಆದರೆ ಸಾಕಲ್ಲ ಗಂಟ್ಲು ತೇವ ಆದರೆ ಸಾಕಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇರುವಾಗ ನೀರೇ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋದು ಏನು ಮಾಡೋಕ್ಕಾಗತ್ತೆ ಗುರುಗಳೇ ಸತ್ತು ಹೋಗ್ಬಿಡ್ತೀನಿ ಅಂತ ಹೌದಾ ರಾಜ ಓಕೆ ಆದರೂ ಏನೋ ನಿನ್ನ ಪೂರ್ವಜನ್ಮದ ಒಂದು ಸುಕೃತ ಫಲವೋ ಏನೋ ಯಾರೋ ಒಬ್ಬರು ಸಡನ್ನಾಗಿ ಎಲ್ಲೋ ಬಂದು ಒಂದು ಲೋಟ ನೀತನ್ನು ನೀನು ಕೊಟ್ಟುಬಿಟ್ಟ ಅಂದರೆ ಏನು ಮಾಡ್ತೀ ಅಂತ ಕೇಳ್ತಾರೆ ಅಯ್ಯೋ ಅಂಥ ಮರುಭೂಮಿಲಿ ಒಂದು ಹನಿ ನೀರು ಸಿಗದಿರೋ ಜಾಗದಲ್ಲಿ ಒಂದು ಲೋಟ ನೀರು ಸಿಕ್ತು ಅಂದ್ರೆ ಏನು ಮಾಡ್ತೀನಿ ಆನಂದವ ಕುರ್ದ್ಬಿಟ್ಟು ನಾನು ದಾಹನೆಲ್ಲ ನೀಗಿಸ್ಕೊಂಬಿಡ್ತೀನಿ ನನ್ನ ಪ್ರಾಣ ಉಳ್ಕೊಂಬಿಡ್ತು ಗುರುಗಳೇ ಅಂತ ಆನಂದ ಪಡ್ತೀನಿ ಇಂದ ಹೌದಾ ಹಾಗಾದರೆ ಅಂಥ ಮರುಭೂಮಿಯಲ್ಲಿ ಒಂದು ಹನಿ ನೀರು ಸಿಗ್ದಿರೋಂಥ ಜಾಗದಲ್ಲಿ ನಿನಗೆ ಒಂದು ಲೋಟ ನೀರು ಕೊಟ್ಟಂತೆ ವ್ಯಕ್ತಿಗೆ ಏನು ಕೊಡಬಲ್ಲೆ ಅಂತ ಕೇಳ್ತಾರೆ ಗುರುಗಳು ಆಗ ಅವನು ಸಡನ್ನಾಗಿ ಎಮೋಷನ್ ಆಗಿ ಉದ್ವೇಗನ ಆಗಿಬಿಟ್ಟು ಗುರುಗಳೇ ಅಂಥ ಸದರ್ ಒಂದು ಹನಿ ನೀವು ಸಿಗ್ಲಿಲ್ಲಲ್ವ ನನ್ನ ಪ್ರಾಣ ಉಳಿಸ್ತಾ ಅಂತೇಳಿ ನನ್ನಲ್ಲಿರುವಂಥ ನನ್ನ ರಾಜ್ಯದ ಅರ್ಧ ಆಸ್ತಿಯನ್ನು ಅವನಿಗೆ ಬರ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ ಆಗ ಗುರುಗಳು ಭಾಳ ಸಂತೋಷಪಟ್ಟು ಬೇಷ್ ರಾಜ ಬೇಷ್ ಭಾಳ ಚೆನ್ನಾಗಿ ಉತ್ತರ ಕೊಟ್ಟೆ ಭಾಳ ಸಂತೋಷ ಆಯಿತು ಒಂದು ಹನಿ ನೀರು ಕೊಟ್ಟವನಿಗೆ ಒಂದು ಲೋಟ ನೀರು ಕೊಟ್ಟವನಿಗೆ ನಿನ್ನಲ್ಲಿರತಕ್ಕಂಥ ರಾಜ್ಯದಲ್ಲಿ ಆಸ್ತಿನಲ್ಲಿ ಅರ್ಧ ಭಾಗವನ್ನು ಅವನು ಕೊಡ್ತೀನಿ ಹೇಳಿದೆಲ್ಲ ಆಹಾ ಎಂಥ ಉದಾರವಾದ ಮನಸ್ಸಪ್ಪ ನಿಂದು ಅಂತ ಹೇಳ್ತಾರೆ ಆಯಿತು ರಾಜ ಭಾಳ ಸಂತೋಷ ಆಯಿತು ಆದರೆ ಇನ್ನೊಂದು ಪ್ರಶ್ನೆ ಇದೆ ನನ್ನಲ್ಲಿ ಅಂತ ಕೇಳ್ತಾರೆ ಗುರುಗಳವನನ್ನು ಏನು ಹೇಳಿ ಗುರುಗಳೇ ಅಂತ ರಾಜ ಕೇಳ್ತಾನೆ ನೋಡಪ್ಪ ನೀನು ಇಷ್ಟೆಲ್ಲ ರಾಜ್ಯವನ್ನು ಸಂಪಾದಿಸಿದೀಯ ಬೇಕಾದಷ್ಟು ರಾಜರು ಮಹಾರಾಜನಿಗೆ ಕಪ್ಪು ಕಾಣಿಕೆ ಹೋಗ್ತಾ ಇದ್ದಾರೆ ಯುದ್ಧ ಮಾಡಿ ಮಾಡಿ ದಣಿದು ಸುಸ್ತಾಗಿದೆಯಾ ಹೀಗಾಗಿ ನಿನ್ನ ದೇಹದಲ್ಲಿ ಏನಾಗಿದೆ ಒಂದು ಅಘೋರವಾದಂಥ ವಾಸೆ ಆಗದಂಥ ಒಂದು ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆ ಅಂತ ಇಟ್ಕೋ ಆ ಕಾಯಿಲೆ ಗುಣ ಮಾಡಲಿಕ್ಕೆ ನೀನು ದೇಶ ವಿದೇಶಗಳಿಂದ ಒಳ್ಳೊಳ್ಳೆ ಡಾಕ್ಟರ್ನೆಲ್ಲ ಕರೆಸ್ಕೊಂಡ್ ಆ ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಇಂತಿಂಥ ವೈದ್ಯರು ಬಂದರೂ ಕೂಡ ನಿನ್ನ ಕಾಯಿಲೆ ವಾಸಿ ಆಗ್ತಿಲ್ಲ ಹಾಗೆ ಯಾರೋ ಒಬ್ಬ ಬಂದು ನಿನಗೆ ಒಂದು ಸಣ್ಣ ಗುಳಿಗೆ ಕೊಟ್ಬಿಟ್ಟು ಮಂತ್ರಿಸ್ಬಿಟ್ಟು ಇದನ್ನು ನುಂಗಿ ಸ್ವಾಮಿ ನಿಮ್ಮ ಕಾಯಿಲೆ ಗುಣ ಆಗತ್ತೆ ಅಂತ ಹೇಳ್ತಾರೆ ತಿಂಗಾನುಗಟ್ಟಲೆ ವರ್ಷಾನ್ಗಟ್ಲೆ ನರಡ್ತಾ ಇರೋ ನಿನಗೆ ಎಂತಿಂಥ ಮಹಾವೈದ್ಯರು ಉಪಚಾರ ಮಾಡಿದ್ರೂ ವಾಸೆ ಆಗಲಿಲ್ಲ ನಿನ್ನ ಕಾಯಿಲೆ ಕೇವಲ ಯಾವನೋ ಯಾವನೊಬ್ಬ ಬೀದಿಲೋಗೋ ವ್ಯಕ್ತಿ ಬಂದು ಒಂದು ಸಣ್ಣ ಗುಳಿಗೆಯನ್ನು ಕೊಟ್ಟ ತಕ್ಷಣ ನಿನ್ನ ಕಾಯಿಲೆ ಹುಷಾರಾದರೆ ನೀನು ಅವನಿಗೇನು ಮರ್ಯಾದೆ ಮಾಡ್ತೀಯಾ ಅಂತ ಕೇಳ್ತಾರೆ ಗುರುಗಳು ರಾಜನಿಗೆ ಹೌದಲ್ಲ ಗುರುಗಳೇ ಎಂತಿಂಥ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಬಂದು ಟ್ರೀಟ್ ಮಾಡೋದು ಕೂಡ ಕಾಯಿಲೆ ವಾಸೆ ಆಗಲಿಲ್ಲ ಅಂದರೆ ಯಾರೋ ಒಬ್ಬ ಬೀದಿಲೋಗೋ ದಾರಿ ಹೋಗ ನನಗೆ ಬಂದು ಏನೋ ಒಂದು ಸಣ್ಣ ಗುಳಿಗೆ ಕೊಟ್ಟು ನನ್ನ ಕಾಯಿಲೆ ಗುಣ ಮಾಡಿದ್ದೇ ಆದರೆ ನಿಜವಾಗೂ ನಾನು ಸಂತೋಷಪಟ್ಟು ನನ್ನ ಹತ್ರ ಉಳಿದಿರೋ ಅರ್ಧ ರಾಜ್ಯವನ್ನೆಲ್ಲ ಅವ್ನಿಗೆ ಬರೆದುಕೊಟ್ಟುಬಿಡ್ತೀನಿ ಇರೋ ಅರ್ಧ ಆಸ್ತಿಯೆಲ್ಲ ಅವ್ನಿಗೆ ಬರೆದು ಕೊಟ್ಬಿಡ್ತೀನಿ ಅಂತ ಹೇಳಿಬಿಡ್ತಾನೆ ಆಗ ಗುರುಗಳು ಆಹಾ ಎಂಥ ಉದಾರವಾದ ಮನಸ್ಸಪ್ಪ ನಿಂದು ಭಾಳ ಸಂತೋಷ ಆಯಿತು ಆ ರಾಜರು ಹೇಳ್ತಾಯಿದ್ರು ಈ ರಾಜರು ಹೇಳ್ತಾಯಿದ್ರು ಇವನು ಬೇಗ ಹೋಗಲಿ ಯಾರಾದರೂ ಹೋಗಿ ಒಂದು ವಿಷ ಕೊಟ್ಟು ಸಾಯಿಸಿಬಿಡಲಿ ಆಗ ಅವನ ರಾಜ್ಯನೆಲ್ಲ ಲೂಟಿ ಮಾಡ್ಬೋದು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅಕ್ಕಪಕ್ಕದ ರಾಜರಲ್ಲ ಅಂಥ ಸಮಯದಲ್ಲಿ ಒಬ್ಬ ಬೀದಿಲು ಹೋಗೋನು ನೀವೊಂದು ಸಣ್ಣ ಗುಳಿಗೆ ಕೊಟ್ಟು ಬದುಕಿಸಿದ ತಕ್ಷಣ ಉಳಿದವರೆಲ್ಲರೂ ಬಾಯಿ ಮುಚ್ಕೊಳ್ತಾರೆ ಅಕ್ಕಪಕ್ಕದ ರಾಜರಲ್ಲ ನಿನ್ನ ರಾಜ್ಯ ನಿನ್ನ ಹೆಸರು ನಿನ್ನ ಸ್ಥಾನಮಾನ ಉಳ್ಕೊಂಡ್ಬಿಡ್ತು ಸಣ್ಣ ಗುಳಿಗೆಯಿಂದ ಅಂಥವನಿಗೆ ನೀನು ಅರ್ಧ ರಾಜ್ಯ ಕೊಡ್ತೀನಿ ಇದೆಯಲ್ಲ ಭಾಳ ಸಂತೋಷ ಆಯ್ತಪ್ಪ ಅಂತೆ ಆಗ ಗುರುಗಳು ಹೇಳ್ತಾರೆ ಹಾಗಾದರೆ ನಿನ್ನ ಒಟ್ಟು ಆಸ್ತಿ ಬೆಲೆ ಎಷ್ಟಪ್ಪ ಅಂತ ಕೇಳಿದಾಗ ಹಾಗೆ ಅವ್ನು ಗೊತ್ತಾಗಲಿಲ್ಲ ಆನ್ಸರ್ ಮಾಡಲಿಕ್ಕೆ ಆಗ ಹೇಳ್ತ ರಾಜ ನಿನ್ನ ಒಟ್ಟು ಆಸ್ತಿ ನೀನು ಇರತಕ್ಕಂಥ ಎಲ್ಲ ಸರ್ವೈಶ್ವರಿಕ ಬೆಲೆ ಒಂದು ಲೋಟ ನೀರು ಒಂದು ಸಣ್ಣ ಗುಳಿಗೆ ಅಷ್ಟೇ ನಿನ್ನ ರಾಜ್ಯ ನಿನ್ನ ಆಸ್ತಿಯ ಬೆಲೆ ಅಂತ ಹೇಳ್ತಾರೆ ಆಗ ರಾಜ ತುಂಬ ಯೋಚನೆ ಮಾಡ್ತಾನೆ ಹೌದಲ್ವಾ ಒಂದು ಲೋಟ ನೀರಿಗೆ ನಾನು ಅರ್ಧ ರಾಜ ಕೊಟ್ಟುಬಿಟ್ಟೆ ಒಂದು ಸಣ್ಣ ಗುಳಿಗೆ ಉಳಿದೆಲ್ಲ ರಾಜ್ಯವನ್ನು ಕೊಟ್ಟಾಗ ನಂತ ಏನು ಉಳಿತು ಬರೀ ಕೈ ಉಳಿದ್ಬಿಡ್ತು ಎಲ್ಲ ಕಳ್ಕೊಂಡೆ ಅಂತ ರಾಜ ಯೋಚ್ಛನ್ ಮಾಡ್ತಾನೆ ಆಗ ಅರಿವಾಗುತ್ತೆ ಎಂಥ ಗರ್ವ ಇತ್ತು ನನ್ನಲ್ಲಿ ಎಂಥ ಮದ ದುರಂಕಾರ ಅಹಂಕಾರ ಇತ್ತು ನನ್ನಲ್ಲಿ ಇಡೀ ಜಗತ್ತಿಗೆ ನಾನೇ ಒಡೆಯ ಇಡೀ ಜಗತ್ತಿಗೆ ನಾನೇ ಶ್ರೀಮಂತ ಅನ್ನೋ ಒಂದು ಅಹಂಕಾರ ಕೇವಲ ಗುರುಗಳು ಎರಡು ಪ್ರಶ್ನೆ ಉತ್ತರದಲ್ಲೇ ಅವನು ಆತ್ಮಾವಲೋಕನೆ ಮಾಡಿಕೊಂಡ ಅವನಿಗೆ ಜ್ಞಾನೋದಯ ಆಯಿತು ಆಗ ಗೊತ್ತಾಯಿತು ನನ್ನ ಇಡೀ ಐಶ್ವರ್ಯ ಜಗತ್ತಿನಲ್ಲಿ ಈ ಒಂದು ಸಣ್ಣ ಒಂದು ಲೋಟ ನೀರು ಒಂದು ಸಣ್ಣ ಗುಳಿಗೆಗೆ ಸಮಾನ ನನ್ನ ಐಶ್ವರ್ಯ ಅಲ್ಲ ಅಂತ ಅವನಿಗೆ ಅರಿವಾಯಿತು ಇದನ್ನು ಅರಿವು ಮಾಡಿಕೊಟ್ಟಂಥ ಗುರುಗಳು ಇನ್ನು ಮೇಲೆ ಇನ್ನು ಚೆನ್ನಾಗಿ ರಾಜ್ಯ ದರ್ಬಾರ್ ಮಾಡು ಆಡಳಿತ ನಡೆಸು ಅಂತೇಳಿ ಆಶೀರ್ವಾದ ಮಾಡಿ ಹೊಟ್ಟೋಗ್ತಾರೆ ಅವತ್ತಿನಿಂದ ಅವನಿಗೆ ಒಂದು ಕಣ್ ತೆರೆಸ್ತರು ಈ ಗುರುಗಳು ಏನಂತ ಯಾವತ್ತೂ ಕೂಡ ಎಷ್ಟೇ ಐಶ್ವರ್ಯ ಇರಲಿ ಎಷ್ಟೇ ಓದಿರಲಿ ಎಷ್ಟೇ ರೂಪ ಇರಲಿ ಎಷ್ಟೇ ದೇಹ ಬಲ ಇರಲಿ ಎಷ್ಟೇ ಜನ ಬಲ ಇರಲಿ ಯಾವುದು ಶಾಶ್ವತ ಅಲ್ಲ ಅವೆಲ್ಲ ಕೇವಲ ಒಂದು ಸಣ್ಣ ಲೋಟದ ನೀರು ಮತ್ತು ಒಂದು ಸಣ್ಣ ಗುಳಿಗೆಗೆ ಸಮಾನ ಅಂತ ತೋರಿಸ್ಕೊಟ್ರು ಈ ಗುರುಗಳ ಆರಾಧನೆಗೆ ಎಷ್ಟೇ ಐನೂರು ಎಕರೆ ಜಮೀನು ಮಾಡಲಿ ಐಸ್ ಲಕ್ ಕೋಟಿ ದುಡ್ಡು ಬ್ಯಾಂಕ್ ಅಕೌಂಟಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬೆಳ್ಳಿ ಇದ್ದರೂ ಕೂಡ ಸತ್ತಾಗ ಒಂದು ಗುರುಗಂಜಿ ಗಾತ್ರ ನಮ್ಮ ಹಿಂದೆ ಬರೋದಿಲ್ಲ ನಾನು ಎಷ್ಟೇ ರೂಪವಾಗಿದ್ದರೂ ಕೂಡ ನನ್ನ ರೂಪ ದಿನ ದಿನ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಾನು ಕುರುಪಿ ಆಗಿಬಿಡ್ತೀನಿ ಎಷ್ಟೇ ಬಲವಂತವಾಗಿ ಶಕ್ತಿ ಒಂದು ಏಜ್ ಆಗ್ತಾ ಆಗ್ತಾ ಶಕ್ತಿ ನಾನು ಆಗ್ತೀನಿ ಎಷ್ಟು ಚೆನ್ನಾಗಿ ಬೆಳಗಿದ್ದೀನಪ್ಪ ಅಂದ್ರೆ ಹೋಗ್ತಾ ಹೋಗ್ತಾ ಕಪ್ಪಾಗ್ಬಿಡ್ತೀನಿ ವರ್ಣಭೇದ ಜಾತಿ ಭೇದ ನಾನು ಉತ್ತಮ ಜಾತಿಯಲ್ಲಿ ಹುಟ್ಟುಬಿಟ್ಟಿದ್ದೀನಿ ಬಾಕಿ ಅವರೆಲ್ಲ ಶೂದ್ರು ಅವ್ರು ಯಾರೂ ಸರಿ ಇಲ್ಲ ಅನ್ನೋದು ಅಹಂಕಾರ ಗರ್ವವನ್ನೆಲ್ಲ ಬಿಟ್ಟಾಗ ನಮಗೆ ಸಿಗೋದೇ ಆ ಆನಂದ ಆ ಆನಂದವೇ ಪರಮಾನಂದ ಇದನ್ನೆಲ್ಲ ಬಿಟ್ಟಿದ್ರೆ ಎರಡನೇ ಕಶಪು ನರಸಿಂಹ ಅವತಾರ ಆಗ್ತಿರಲಿಲ್ಲ ನರಸಿಂಹರು ಅವತಾರವೇ ಆಗ್ತಿರಲಿಲ್ಲ ಅವನಿದ್ದಂಥ ರೂಪಮದ ವಿದ್ಯಾಮದ ಜನಬಲ ಎಲ್ಲ ಮತ ಅಹಂಕಾರದಿಂದ ಕ್ರೌರ್ಯದಿಂದ ದೇವತೆಗಳನ್ನೇ ಹೀಯಾಳಿಸ್ಬಿಟ್ಟ ದೇವತೆಗಳನ್ನೇ ಶತ್ರುಗಳನ್ನಂಗೆ ಮಾಡ್ಕೊಂಡ್ಬಿಟ್ಟ ಅಂಥ ಮಹಾನ್ ಹಿರಣ್ಯಕಶುಪು ಸಾವೇ ಗೆದ್ದಂಥವನು ಕೇವಲ ಗರ್ವದಿಂದ ತಾನೇ ನಾಶ ಆಗಿಬಿಡ್ತಾನೆ ಆದ್ದರಿಂದ ಇವತ್ತಿನ ಈ ಒಂದು ಸಂವತ್ಸರದಲ್ಲಿ ಹೊಸ ವರ್ಷದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಮೊದಲು ಗರ್ವವನ್ನು ಬಿಟ್ಟುಬಿಡೋಣ ನಮ್ಮಲ್ಲೇ ಗರ್ವ ಇದ್ದರೆ ನಮ್ಮಲ್ಲಿ ಇನ್ನೊಬ್ಬ ನರಸಿಂಹ ಉತ್ಪತ್ತಿ ಆಗ್ತಾನೆ ನಮ್ಮನ್ನೇ ಕೊಲೆ ಮಾಡಲಿಕ್ಕೆ ಒಬ್ಬ ರೌಡಿ ಇನ್ನೊಬ್ಬ ರೌಡಿನೇ ಕೊಲೆ ಮಾಡೋದು ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನಲ್ಲೇ ಕೊಲೆ ಮಾಡಕ್ಕೆ ಸಾಧ್ಯ ಒಬ್ಬ ಸುಳ್ಳುಗಾರ ಇನ್ನೊಬ್ಬ ಸುಳ್ಳುಗಾರಲ್ಲೇ ಜ್ಞಾನ ಕೊಡೋಕ್ಕೆ ಸಾಧ್ಯ ಒಬ್ಬ ಕುಡುಕನಿಗೆ ಇನ್ನೊಬ್ಬ ಕುಡುಕರಿನಲ್ಲೇ ಜ್ಞಾನ ಕೊಡೋಕ್ಕೆ ಸಾಧ್ಯ ಮುಳ್ಳ ಮುಳ್ಳಿನಲ್ಲೇ ತೆಗಿಯಕ್ಕೆ ಸಾಧ್ಯ ಹಾಗೆ ನಾವು ಗರ್ವಿಷ್ಟರಾಗಬಾರ್ದು ನನಗೇನಾದ್ರು ಹೊಟ್ಟೆ ಹಸಿತಾ ಇದೆ ಅಂದರೆ ಸಾವಿರ ರೂಪಾಯಿ ನೋಟೋ ಇಲ್ಲ ಐನೂರು ರೂಪಾಯಿ ನೋಟೋ ಇಲ್ಲ ನೂರು ರೂಪಾಯಿ ನೋಟು ತೆಗೆದು ತಿಂದುಬಿಟ್ಟು ಹೊಟ್ಟೆ ತುಂಬೋದಿಲ್ಲ ಇಲ್ಲ ಎರಡು ಗ್ರಾಮ್ ಚಿನ್ನ ನುಂಗಿಬಿಟ್ರೆ ಹೊಟ್ಟೆ ತುಂಬೋದಿಲ್ಲ ಇಲ್ಲ ಒಂದು ಅರ್ಧ ಗ್ರಾಮ್ ಬೆಳ್ಳಿ ನುಂಗಿಬಿಟ್ರೆ ಹೊಟ್ಟೆ ತುಂಬೋದಿಲ್ಲ ಹೊಟ್ಟೆ ಹಸಿವಿಗೆ ಅನ್ನನೇ ತಿನ್ನಬೇಕು ಸುಸ್ತ ದಣಿವಾದಾಗ ನಿದ್ದೆನೇ ಮಾಡಬೇಕು ಲೈಂಗಿಕ ಚಟುವಿಕೆ ಆಸಕ್ತಿ ಆದಾಗ ಸೆಕ್ಷಲ್ ಎಮೋಷನ್ ಬಂದಾಗ ಲೈಂಗಿಕ ಕ್ರಿಯೆ ಮಾಡಬೇಕು ಯಾವುದು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದ ಹಸಿವು ನಿದ್ದೆ ಮತ್ತು ಲೈಂಗಿಕ ಈ ಮೂರು ಶಕ್ತಿಗಳನ್ನು ಕಾಪಾಡುವಂಥ ಚಮತ್ಕಾರ ರಕ್ಷಣೆ ಮಾಡುವಂಥ ಒಂದು ಬುದ್ಧಿ ಜ್ಞಾನ ಇದ್ದರೆ ಇಡೀ ಜಗತ್ತೇ ನಮ್ಮ ಕೈಲಿದ್ದ ಹಾಗೆ ಈ ಮೂರನ್ನು ಯಾವ ನಾವು ಕಳ್ಕೊಳ್ತೀವೋ ಗರ್ವಿಷ್ಟರಾಗಿ ದುರಾಂಕರಿಯಾಗಿ ನಾವು ಬದುಕಿಬಿಡ್ತೀವಿ ಆದ್ದರಿಂದ ಈ ಕಥೆಯಲ್ಲಿ ನಾವು ಕಲಿತಂಥ ಪಾಠ ಏನಂದರೆ ಇರಣ್ಯಕ ಕರ್ ತನ್ನ ಗರ್ವದಿಂದ ತಾನೇ ನಾಶ ಅದ ಹಾಗೆ ನಾವು ಇನ್ನೊಬ್ಬರನ್ನ ಹಾಳು ಮಾಡಿ ನಾವೇ ದೊಡ್ಡವರು ಅಂದ್ಕೊಳ್ಳೋ ಬದಲು ಇನ್ನೊಬ್ಬರು ಸುಖಕ್ಕೆ ಬೆಂಕಿ ಹಾಕಿ ನಾವೇ ಚೆನ್ನಾಗಿದ್ದೀವಿ ಅಂದ್ಕೊಳ್ಳೋ ಬದಲು ಇನ್ನೊಬ್ಬರು ಅತ್ತಿನ್ನೂ ಅನೇಕ ಹಾಕಿ ನಾವು ಭೃಷ್ಟಾನ್ನ ಭೋಜನ ಮಾಡೋದ್ರಿಂದ ಯಾವುದೂ ಸುಖ ಇಲ್ಲ ಕಾರಣ ವರವ ಪಡೆದಂಥ ರಾವಣನೇ ನಾಶ ಆದ ಸಾವನ್ನು ಗೆಲ್ಲಂತ ಗೆಲ್ಲಬೇಕು ಅಂತ ಬರಪಡೆದಂಥ ಹಿರಣ್ಯಕಶ್ಯಪೇ ನಾಶ ಅದ ಹೀಗಾಗಿ ಮಹಾನ್ ಘಟಾನುಘಟಿಗಳು ವರವನ್ನು ಪಡೆದು ನಾಶ ಆದರೂ ಅಲ್ಲಿಗೆ ವರ ಸುಳ್ಳಾಯಿತು ಅವ್ರು ಪಡೆದಂಥ ವರ ಸುಳ್ಳಾಗೋಯ್ತು ಕಾರಣ ಅವರ ಗರ್ವ ಆದ್ದರಿಂದ ಯಾರು ಗರ್ವ ಅಹಂಕಾರ ದುರಂಕಾರವನ್ನು ಮೆರಿತಾರೋ ಅವರ ಅದೃಷ್ಟವನ್ನು ತಾನೇ ಸುಟ್ಕೊಂಡಾಗೆ ಅರ್ಥ ಇರಣ್ಯ ಕಶುಪು ರಾವಣಂತಾರ ಹೀಗಾಗಿ ನಾವು ಇವತ್ತಿನ ದಿನ ಇನ್ನು ಮುಂದೆ ನಾವೆಲ್ಲರೂ ಕೂಡ ಅಹಂಕಾರವನ್ನು ಬಿಟ್ಟು ದುರಂಕಾರವನ್ನು ಬಿಟ್ಟು ಗರ್ವವನ್ನು ಬಿಟ್ಟು ಮದವನ್ನು ಬಿಟ್ಟು ಮತ್ಸರವನ್ನು ಬಿಟ್ಟು ಹೊಟ್ಟೆ ಕಿಚ್ಚನ್ನು ಬಿಟ್ಟು ನನಗೇನು ಗೊತ್ತಿಲ್ಲ ನಾನು ಬರಿಕೆಯಲ್ಲೇ ಬಂದೆ ಜಗತ್ತಿಗೆ ಬರಿಕೆಯಲ್ಲೇ ಹೋಗ್ತೀನಿ ನನ್ನ ಹಿಂದೆ ಯಾವ ಡಿಗ್ರಿ ಬರೋದಿಲ್ಲ ಯಾವ ಎಂಟಿ ಮಕ್ಕಳು ಗಂಡ ಅಪ್ಪ ಅಮ್ಮ ಬಂದು ಬಳಗ ಸ್ನೇಹಿತರು ಯಾರೂ ಬರೋದಿಲ್ಲ ಇವರೆಲ್ಲರೂ ನಶ್ವರ ನೀವು ಶುದ್ಧ ಓದಿರ್ಬೋದು ಆದರೆ ಒಳ್ಳೆ ಜ್ಞಾನ ಇಲ್ಲ ಅಂದರೆ ಆ ಓದಿಗೆ ಬೆಲೆ ಇಲ್ಲ ಕೋಟಿ ಆಸ್ತಿ ಇಟ್ಟಿರ್ಬೋದು ಒಳ್ಳೆಯ ಸಂಸ್ಕಾರ ಜ್ಞಾನ ಅಂದರೆ ಆ ಸಂಪತ್ತಿಗೆ ಬೆಲೆ ಇಲ್ಲ ಒಳ್ಳೆ ರೂಪ ಇರ್ಬೋದು ನೋಡೋಕ್ಕೆ ಬಹಳ ಬ್ಯೂಟಿಫುಲ್ ಆಗಿರ್ಬೋದು ಆದರೆ ಒಳ್ಳೆ ಜ್ಞಾನ ಸಂಸ್ಕಾರ ಅಂದರೆ ಆ ರೂಪಕ್ಕೆ ಬೆಲೆ ಇಲ್ಲ ನೀವು ಒಳ್ಳೆ ವ್ಯಾಪಾರ ಮಾಡಿ ಐಶ್ವರ್ಯವಂತರಾಗಿ ಜಗತ್ತಿನ ಒಳ್ಳೆ ಸುತ್ತ ಪಡೆದಿರ್ಬೋದು ಆದರೆ ಒಳ್ಳೆ ನಡವಳಿಕೆ ಸಂಸ್ಕಾರ ಇಲ್ಲ ಅಂದರೆ ಆ ಹೆಸರು ಸ್ಥಾನಮಾನಕ್ಕೆ ಬೆಲೆ ಇಲ್ಲ ಆದ್ದರಿಂದ ಹಿರಣ್ಯ ಥರ ನಾವು ಜೀವನ ಆಗಬಾರ್ದು ಹಿರಣ್ಯ ಜೀವನ ಚರಿತನೆಗೆ ಒಂದು ಒಳ್ಳೆ ಪಾಠ ಇದ್ದ ಹಾಗೆ ಆದ್ದರಿಂದ ನಾವು ಆ ಮಾಲೋಲ ನಾರಸಿಂಹ ವಾರಣ ನಾರಸಿಂಹನನ್ನು ಪಶ್ಚಿಮ ದಿಕ್ಕಲ್ಲಿರತಕ್ಕಂಥ ಆ ಮಾಲೋಲ ನಾರಸಿಂಹವನ್ನು ನಾವು ಜಪ ಮಾಡಿದ್ದೆ ಆದರೆ ನಿತ್ಯ ನಮ್ಮಲ್ಲಿರತಕ್ಕಂಥ ಗರ್ವ ಅಹಂಕಾರ ದುರಂಕಾರವನ್ನು ನಾಶ ಮಾಡಲಿಕ್ಕೆ ಆ ಭಗವಂತ ನಮಗೆ ಅವಕಾಶ ಮಾಡಿಕೊಡ್ತವೆ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏನಂದರೆ ಲಕ್ಷ್ಮೀ ನರಸಿಂಹರ ಹತ್ರ ಹೋಗ್ಬಿಟ್ಟು ನನಗೆ ಕಾರು ಬಂಗ್ಲೆ ವಸ್ತ್ರ ವಜ್ರ ವೈಢೂರ್ಯ ಕೊಡು ಅಂತ ಕೇಳೋದು ಕೊಡೋದಿಲ್ಲ ಲಕ್ಷ್ಮೀ ನರಸಿಂಹಗೆ ಅಧಿಕಾರನೇ ಇಲ್ಲ ಕೊಡಲಿಕ್ಕೆ ಲಕ್ಷ್ಮೀ ನರಸಿಂಹ ನಮ್ಮ ಪಾಪಗಳನ್ನು ನಾಶ ಮಾಡಲಿಕ್ಕೆ ಮಾತ್ರ ಇರೋದು ಲಕ್ಷ್ಮೀ ನರಸಿಂಹನ ಪ್ರೇಮ ಮಾಡಿದ್ರೆ ಹೆಂಡತಿ ಕಾರು ಬಂಗ್ಲೆ ವಜ್ರ ವೈಢ್ಯೂರ ಕೊಡೋದಿಲ್ಲ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ಆತ್ಮಶುದ್ಧಿ ಆಗತ್ತೆ ಜ್ಞಾನ ಶುದ್ಧಿ ಶರೀರ ಶುದ್ಧಿ ಆಗತ್ತೆ ಮತ್ತು ನಾವು ಮಾಡಿದಂಥ ಎಲ್ಲ ಪಾಪಗಳು ನಾಶ ಮಾಡುತ್ತೆ ಹಿರಣ್ಯ ಕಶುಪಿನ ಪಾಪ ನಾಶ ಮಾಡಿದ್ದೇ ನರಸಿಂಹರು ಅವನ ಶರೀರ ಶುದ್ಧ ಮಾಡೋದು ಕರುಳಲ್ಲ ಈಚೆ ತೆಗೆದು ಆತ್ಮ ಆತ್ಮಶುದ್ಧ ಮಾಡಿದ್ರು ನಾನು ನನ್ನನ್ನು ಅಹಂಕಾರವನ್ನು ನಾಶ ಮಾಡಿದ್ರು ಆದರೆ ಅವನಿಗೆ ಐಶ್ವರ್ಯ ಕೊಡಲಿಲ್ಲ ವಜ್ರ ವೈಢ್ಯೂರ್ಯ ಕೊಡಲಿಲ್ಲ ಧನ ಕನಕ ವಸ್ತ್ರವಾಹನ ನರಸಿಂಹರಿಗೆ ದಯ ದಯಪಾಲಿಸಲಿಲ್ಲ ಆದ್ದರಿಂದ ಎಷ್ಟೋ ಜನರು ತಪ್ಪು ಭಾವನೆ ಇದೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿದ್ರೆ ಐಶ್ವರ್ಯ ಕೊಡ್ತಾರೆ ಅಂತ ಸುಳ್ಳು ನರಸಿಂಹರನ್ನು ಪ್ರಾರ್ಥನೆ ಮಾಡದೆ ನಾವು ಮಾಡಿದಂಥ ಪಾಪ ನಿವಾರಣೆ ಆಗತ್ತೆ ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮಾಲೋಲ ನರಸಿಂಹ ಅಥವಾ ವಾರಣ ನಾರಸಿಂಹರ ಮುದ್ರೆಯ ಮಂತ್ರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್